ನಮಸ್ಕಾರ ಸ್ನೇಹಿತರೆ. ನಮ್ಮ ಪ್ರಕೃತಿಯಲ್ಲೇ ಎಲ್ಲ ಸಿಗುತ್ತೆ ಅಂತ ಹೇಳಿದ್ದೀವಿ, ಆದರೆ ನಾವು ಪ್ರಕೃತಿನ ಮರಿತಾ ಇದ್ದೀವಿ. ಮೊದಲು ನಾವು ಪ್ರಕೃತಿನ ಚೆನ್ನಾಗಿಟ್ಕೋಬೇಕು, ಆ ಪ್ರಕೃತಿ ನಮಗೆಲ್ಲ ರೀತಿಯಲ್ಲೂ ಕೊಡುತ್ತೆ. ಒಂದು ಸರಳವಾದ ಬಿ ಪಿಗೆ ಒಂದು ಪಾನೀಯ ಅಂದರೆ ಮನೆಯಲ್ಲೇ ನಮ್ಮ ಡ್ರಗ್ ಹೌಸಲ್ಲಿ ಸಿಗುವಂತಹ ವಸ್ತುಗಳಿಂದ ನಾವು ಈಸಿಯಾಗಿ ಸಿಂಪಲ್ಲಾಗಿ ನಾವು ಈ ಪಾನೀಯನ್ನು ಮಾಡಿಕೊಂಡು ಸೇವನೆ ಮಾಡ್ತಾ ಬಂದರೆ ಬಿ ಪಿ ನಾರ್ಮಲ್ಲೇ ಬರ್ತದೆ. ಕಾರಣ ಈ ಬಿ ಪಿ ಕಾಯಿಲೆ ಎಂಬುದೇ ಅಲ್ಲ ಅಂತ ಮೊದಲೇ ಹೇಳಿದ್ದೀನಿ, ಮತ್ತೆ ಮತ್ತೆ ಹೇಳ್ತೀನಿ ನಾನು. ಯಾಕಂದರೆ ಇದಕ್ಕೆ ಅನೇಕರು ಇದು ಸೃಷ್ಟೀಕರಣ ಸೃಷ್ಟಿ ಮಾಡಿದ್ದಾರೆ ಅಷ್ಟೇ ಹೊರತು ಅದು ಕಾಯಿಲೆನೇ ಅಲ್ಲ. ಅದು ಕಾಯಿಲೆ ಅಲ್ಲವೇ ಅಲ್ಲ. ಅದು ಯಾವುದೋ ಟೆಸ್ಟ್ ಮಾಡ್ದೆ, ಯಾವುದೋ ಒಂದು ರೀತಿಯಲ್ಲಿ ಇದು ಮಾಡ್ದೆ, ಬಿಫೋರ್ ಫುಡ್ಡು ಆಫ್ಟರ್ ಫುಡ್ ಇದನ್ನು ಇರ್ತದೆ, ಟೆಸ್ಟಿಂಗ್ ಇರ್ತದೆ. ಇನ್ನು ಯಾವುದೋ ಒಂದು ಇದ್ರ ಟೈಮ್ ಮಾಡಿದ್ರೆ ಬಿ ಪಿ ಇದೆ, ಬಿ ಪಿ ಇದ್ದಾಗ ಡಾಕ್ಟ್ರ್ ಡಾಕ್ಟ್ರ್ ಇದ್ದಾಗ ಮತ್ತೆ ಅವರು ಯಾವುದೋ ಅಂತ ಈ ಟ್ಯಾಬ್ಲೆಟ್ ನೀವು ಎತ್ಕೊಳ್ಳಬೇಕು, ಇಲ್ಲಿ ತೊಂದರೆ ಆಗುತ್ತೆ ಅಂತ. ಆಗ ಈ ಟ್ಯಾಬ್ಲೆಟನ್ನು ಯೂಸ್ ಮಾಡಬೇಕು. ಯೂಸ್ ಮಾಡ್ತಾ ಬಂದರೆ ಆಗ ನಮ್ಮ ಕಿಡ್ನಿಗಳು, ನಮ್ಮ ಲಿವರು, ಹಾರ್ಟು ಎಲ್ಲ ಡ್ಯಾಮೇಜ್ ಆಗ್ತದೆ. ಈ ಅನಾನುಕೂಲಗಳು ಜಾಸ್ತಿ ಆಗ್ತದೆ, ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತದೆ. ಆದ್ದರಿಂದ ಅವನ್ನು ತಪ್ಪಿಸ್ಲಿಕ್ಕೆ ಆಕಸ್ಮಿಕ ಏನೋ ಯಾವುದೋ ಕೆಲವು ಅನಿವಾರ್ಯ ಅಥವಾ ಕಾರಣಾಂತರಗಳಿಂದ ಬಿ ಪಿ ಸ್ವಲ್ಪ ಜಾಸ್ತಿ ಆಯಿತು, ತಕ್ಷಣ ಈ ಪಾನೀಯವನ್ನು ನೀವು ತಯಾರು ಮಾಡಿಕೊಂಡು ಸೇವನೆ ಮಾಡ್ತಾ ಬಂದರೆ ಅದು ಕಂಟ್ರೋಲ್ ಬರ್ತದೆ. ಮೊದಲನೇದಾಗಿ ಹಸಿ ಶುಂಠಿ. ಹಸಿ ಶುಂಠಿಯನ್ನು ಒಂದು 50-100 ಗ್ರಾಮ್ ಎತ್ಕೊಳ್ಳಿ, 100 ಗ್ರಾಮ್ 50 ಹಸಿ ಶುಂಠಿ, ಒಂದು 2 ಚಮಚ ಧನಿಯಾ ಬೀಜ, 2 ಚಮಚ ಧನಿಯಾ ಬೀಜ, ನಿಂಬೆಹಣ್ಣು ಪ್ಲಸ್ಸು ನೀರು, ಇಷ್ಟೇ ಇದಕ್ಕೆ ಬೇಕಾಗಿದ್ದು. ಈ ಶುಂಠಿನ ಜಜ್ಜಿಬಿಟ್ಟು ಹಿಂಡಿದಾಗ ರಸ ಬರುತ್ತೆ, ಅದೊಂದು 2 ಚಮಚ ಒಂದು ಪಾತ್ರೆಗೆ ಹಾಕಿ ಇದನ್ನು ಅರ್ದು ಬಿಟ್ಟು ಚೆನ್ನಾಗಿ ಅರ್ದು ಒಂದು ಪಾತ್ರೆಗೆ ಹಾಕಿ, ಮತ್ತು ಈ ನಿಂಬೆಹಣ್ಣು ಗೊತ್ತಲ್ಲ, ನಿಂಬೆಹಣ್ಣು ಏಕ್ದಮ್ ಕಾಯಿಸ್ಬಾರ್ದು, ಹಂಗೆ ಇಟ್ಟಿರಿ, ಕೊನೆಯಲ್ಲಿ ಅದು ಆ್ಯಡ್ ಮಾಡ್ಕೋಬೇಕು. ಈ ಎರಡೂ ಒಂದು ಪಾತ್ರೆಗೆ ಹಾಕಿ ಒಂದು ಕಪ್ ನೀರು ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸ್ತೀವಿ. ಚೆನ್ನಾಗಿ ಕಾಯಿಸಿ ತದನಂತರ ಉಗುರು ಬೆಚ್ಚು ಅಥವಾ ಬೆಚ್ಚಿಗಾದ ಮೇಲೆ ಬಾಯ್ಲ್ ಮಾಡ್ತೀವಿ, ಅದು ಬೆಚ್ಚಿಗಾದ ಮೇಲೆ ಈ ನಿಂಬೆ ರಸ 2 ಚಮಚವನ್ನು ಇದಕ್ಕೆ ಈ ಒಂದು ಫಿಲ್ಟರ್ ಮಾಡ್ಕೊಂಡು ಶೋಧಿಸ್ಕೊತೀವಲ್ಲ ಅದಕ್ಕೆ ಹಾಕಿ ಸೇವನೆ ಬಿಫೋರ್ ಫುಡ್ಡು ಅಂದರೆ ಆಹಾರ ಮೊದಲೇ ಇದು ಸೇವನೆ ಮಾಡಬೇಕು. ಇದರಲ್ಲಿ ಒಂದೇ ಅಲ್ಲ, ಬಿ ಪಿನೂ ಕಡಿಮೆ ಆಗುತ್ತೆ, ಶುಗರ್ ಕಡಿಮೆ ಆಗುತ್ತೆ, ಅನೇಕ ರೀತಿಯ ಕಾಯಿಲೆಗಳು ಕಡಿಮೆ ಆಗ್ತವೆ. ಸ್ನೇಹಿತರೆ, ಮೇಯ್ನ್ ಬಿ ಪಿಗೆ ಅಂತ ಸ್ವಲ್ಪ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಸತ್ತಿ ಹಸಿ ಶುಂಠಿ ಎತ್ಕೊಳ್ಳಿ, ಚೆನ್ನಾಗಿ ಕ್ಲೀನ್ ಮಾಡಿ ಸ್ವಲ್ಪ ಮಿಕ್ಸಿಗಿಸಿ ಹಾಕಿ ಅಥವಾ ಜಜ್ಜಿ ಬಿಟ್ಟು ಅದನ್ನು ಒತ್ತಿ ಬಟ್ಟೆಯೆಲ್ಲ ಹಾಕಿ ಹಿಂಡಿದಾಗ ರಸ ಬರುತ್ತೆ, 1-2 ಚಮಚ ಒಂದು ಪಾತ್ರೆಗೆ ಹಾಕಿ, ಇದೊಂದು 2 ಚಮಚ ಧನಿಯಾ ಬೀಜ, ಇದನ್ನು ಸ್ವಲ್ಪ ಕುಟ್ಟುಬಿಟ್ಟು ಕ್ರಶ್ ಮಾಡಿ ಅದನ್ನು 1-2 ಚಮಚ ಪಾತ್ರೆಗೆ ಹಾಕಿ, 1 ಕಪ್ಪು ಅಂದರೆ 1 ಗ್ಲಾಸ್ ನೀರು ಅದಕ್ಕೆ ಹಾಕಿ ಹಾಕಿದ ನಂತರ ಚೆನ್ನಾಗಿ ಕಾಯಿಸಿ, ಚೆನ್ನಾಗಿ ಕಾದ ಮೇಲೆ ಅದನ್ನು ಸ್ವಲ್ಪ ವೆಯ್ಟ್ ಮಾಡಿ, ಯಾವಾಗ ಅದು ಉಗುರು ಬೆಚ್ಚಾಗ ವೆಯ್ಟ್ ಮಾಡಿ, ನಂತರ ಈ ನಿಂಬೆಹಣ್ಣನ್ನು ಕಟ್ ಮಾಡಿ 2 ಚಮಚ ಇದಕ್ಕೆ ಹಾಕಿ ಕಲಿಸ್ಬಿಟ್ಟು ನೀವು ಆಹಾರ ಮೊದಲು ಬೆಳಗ್ಗೆ ಮೆಲಗ್ಗೆ ಸಾಯಂಕಾಲ ಯಾವ ಬೇಕಾದರೂ ನೀವು ಆಹಾರ ಮೊದಲು ಇದನ್ನು ಸೇವನೆ ಮಾಡ್ತಾ ಬಂದರೆ ಬಿ ಪಿ ಕಂಟ್ರೋಲ್ ಬರ್ತದೆ. ಬಿ ಪಿ ಇದು ಹಂಗೆ ಮಾಡ್ತಾ ಬಂದರೆ ಯಾವ ಟ್ಯಾಬ್ಲೆಟು ಬೇಕಾಗಲಿ ಸ್ನೇಹಿತರೆ. ಅದು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ಆಸ್ಪತ್ರೆಗೆ ಹೋಗಿ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಅದು ಇದು ಸೇವನೆ ಮಾಡಿ ನಮ್ಮ ಅವಯವಗಳನ್ನು ಹಾಳು ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಸ್ನೇಹಿತರೆ, ಮತ್ತೆ ಮತ್ತೆ ಹೇಳ್ತೀವಿ, ಬಿ ಪಿ ಅದು ಕಾಯಿಲೆ ಅಲ್ಲ, ನಾವು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದು ಅದು. ಒಂದು ಸತಿ ಏನೋ ಇಲ್ಲಿರ್ತದೆ ಬಿ ಪಿ ಟ್ಯಾಬ್ಲೆಟ್ ಇಟ್ಕೊಂಡು ಮತ್ತೆ ಯಾಕ್ದಮ್ ಇಲ್ಲಿ ಬರ್ತದೆ, ಇಲ್ಲಿ ಟ್ಯಾಬ್ಲೆಟ್ಗೆ ಏನಾಗುತ್ತೆ, ಅವಯವಗಳೆಲ್ಲ ಹೋಗ್ತದೆ, ಏರುಪೇರದು
ಒಂದೇ ಸಮನೆ ಇದ್ದ ಮನುಷ್ಯನೂ ಕೈ ಸಿಕ್ಕಲ್ಲ ಹೊಟ್ಟೋಗ್ತಾನೆ ಪರಮಾತ್ಮ ಅಂತ. ಆದರೆ ಈ ಒಂದು ನಾವು ಪಾಲನೆ ಮಾಡ್ತಾ ಬಂದರೆ ನಮ್ಗೆ ಯಾವುದೇ ಕಾಯಿಲೆ ಕಸರಾಗಲು ಬಂದರೂ ಸಹ ಹೋಗ್ತಾ ಇವೆ. ನಮಸ್ಕಾರ, ಮುಂದಿನ ಎಪಿಸೋಡ್ ಮತ್ತೊಂದು ತೋರಿಸ್ತೀನಿ.